ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ದೊಡ್ಡಯ್ಯೂರು ಗ್ರಾಮದಲ್ಲಿ ಶ್ರೀ ಕರಗದಮ್ಮ ದೇವಾಲಯ ಬಿಂಬ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ವಿಜೃಂಭಣೆ ಸಡಗರ. ಶ್ರೀ ಕರಗದಮ್ಮ ದೇವಿ ಹಾಗೂ ಶ್ರೀ ಗಣಪತಿ ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ಬಿಂಬ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ನೂತನ ದೇವಾಲಯ ಉದ್ಘಾಟನೆ ಕಾರ್ಯಕ್ರಮವು ಕೋಲಾರ ತಾಲೂಕಿನ ಒಕ್ಕೇರಿ ಹೋಬಳಿ ದೊಡ್ಡಯ್ಯರು ಗ್ರಾಮದಲ್ಲಿ ನಡೆಯಿತು. ಪುರಾತನ ಕಾಲದಿಂದ ಗ್ರಾಮದ ಮಧ್ಯಭಾಗದಲ್ಲಿ ಪುಟ್ಟದಾಗಿ ಶಿಥಿಲಗೊಂಡಿದ್ದ ಶ್ರೀ ಕರಗದಮ್ಮ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. 3 ದಿನಗಳಿಂದ ಅನ್ನದಾನ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೋಲಾರ ಕ್ಷೇತ್ರದ ಶಾಸಕರಾದ ಕೆ ಶ್ರೀನಿವಾಸಗೌಡ, ಹೊಸಕೋಟೆ ತಾಲೂಕು ಶಾಸಕರಾದ ಶರತ್ ಬಚ್ಚೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಜೆಡಿಎಸ್ ಮುಖಂಡರಾದ ವಕ್ಲೇರಿ ರಾಮು, ಎಸ್ಎಫ್ಎಸ್ ವಕ್ಲೇರಿ ಮಾಜಿ ಅಧ್ಯಕ್ಷ ಎಂ ಆನಂದ್ ಕುಮಾರ್, ವಕೀಲ ಹರೀಶ್ ಗೌಡ, ಎಚ್ಎಎಲ್ ನಿವೃತ್ತ ಅಧಿಕಾರಿ ನಂಜುಂಡಪ್ಪ, ಮುನೇಗೌಡ, ರವಿಕುಮಾರ್, ಜಗದೀಶ್, ಭುವನೇಶ್, ಕೃಷ್ಣೇಗೌಡ ಹಾಗೂ ಕುಟುಂಬಸ್ಥರು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಂಜುಂಡಗೌಡ ಮುಂತಾದ ಪ್ರಮುಖರು ಭಾಗವಹಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚನ್ಯೂಸ್, ಕೋಲಾರ. ಲಕ್ಕೂರಿನ ಎರಡನೇ ಒಕ್ಲೇರಿ ಆನಂದ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮುಂದೆ ಬರೋಣ. ಸುಮಾರು 500-600 ವರ್ಷಗಳ ಹಿಂದಿನ ಒಂದು ಕರಗದಮ್ಮನ ಪೂಜೆ ಇತ್ತು ಇಲ್ಲಿ. ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸೇರಿ ಏನು ನಿರ್ಧಾರ ಮಾಡಿತ್ತು, ಆ ನಿರ್ಧಾರದಂತೆ ಈ ದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. 3 ದಿನಗಳ ಕಾಲದಿಂದ ಈ ಕಾರ್ಯಕ್ರಮ ನಡೆದು ಈಗ ಮಹಾಮಂಗಳಾರತಿ ಆಗಿದೆ. ಈ ಕಾರ್ಯಕ್ರಮಕ್ಕೆ ಮೊದಲು ಗ್ರಾಮಸ್ಥರು ಹಾಗೂ ನಮ್ಮ ತಾಲೂಕಿನ ಸರ್ವೇ ಜನರು ಸಹ ಬಂದು ಈ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಹಳೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಸುಮಾರು 1000 ಜನ ಕೈ ಜೋಡಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ಗ್ರಾಮಸ್ಥರ ಪರವಾಗಿ ನಾವು ನಮ್ಮ ಕುಲಸ್ಥರ ಪರವಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಈ ದೇವಸ್ಥಾನಕ್ಕೆ
ಸುಮಾರು ಹಳೆಯ ಪ್ರಾಚೀತ್ಯವನ್ನು ಇದೆ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಗ್ರಾಮಸ್ಥರು. ದೇವಸ್ಥಾನ ಇದೆ, ಸುಮಾರು 500-600 ವರ್ಷಗಳ ದೇವಸ್ಥಾನ, ಅದನ್ನು ಜೀರ್ಣೋದ್ಧಾರ ಮಾಡಬೇಕಾಗಿತ್ತು. 5-6 ವರ್ಷಗಳಿಂದ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಹಿರಿಯರಿಂದ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಅದು ನಮ್ಮ ಈಗಿನ ಜನರೇಷನ್ಗೆ ಕಾಲ ಕೊಡುವಂತ ನಮ್ಮ ಭಾಗ್ಯ ನಮ್ಗೆ ಸಿಕ್ಕಿದೆ. ಹೇಳ್ಬಿಟ್ಟು ನಾವು ಈ ದೇವಸ್ಥಾನದ ಒಂದು ಕುಲಬಾಂಧವರಾಗಿರುತ್ತೇವೆ. ನಮ್ಮ ಕುಲಬಾಂಧವ ಈ ದೇವಸ್ಥಾನ ಕುಲಬಾಂಧವರಾಗಿರುತ್ತಾರೆ. ನಮ್ಮ ಇತಿಹಾಸದಲ್ಲಿ ಇಲ್ಲಿ ನಮ್ಮ ಬೆಟ್ಟ ಒಂದಿದೆ, ಆ ಬೆಟ್ಟದಲ್ಲಿ ಕರಗದಮ್ಮನ ಗುರುತು ಅಂತಿದೆ. ಆಗಲ ಕಾಲದ ಬೆಟ್ಟ ಪ್ರತೀತಿ ಆಗಬೇಕಾದ್ರೆ ಕರಗದಮ್ಮನ ಗುರುತು ಅಂತಿದೆ. ಅದೇ ಒಂದು ಪ್ರತೀತಿ ಅನ್ಕೊಂತೀವಿ. ಈಗ ನಾವು ಅದನ್ನು ಬಂದು ಅಲ್ಲಿಂದ ಆ ದೇವತೆಯನ್ನ ಕರ್ಕೊಂಡು ಬಂದು ಈ ದೇವಸ್ಥಾನದಲ್ಲಿ ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ, ಹಳೇ ಜಾಗ ಇದು, ಆ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರಿಗೂ ಮತ್ತೆ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಶುಭ ಹಾರೈಸಿ ಒಳ್ಳೆಯದೊಂದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಹೆಸರು ಭಾರ್ಗವ ಶರ್ಮ ಅಂತ, ಒಕ್ಲೇರಿ ಅಂತ. ಹಳೇ ದೇವಸ್ಥಾನ ಇತ್ತು, ಹಳೇ ದೇವಸ್ಥಾನ ಇಲ್ಲಿ ಇಲ್ಲೆಲ್ಲ ಇಲ್ಲಿರೋ ಕುಲಬಾಂಧವರು ಈ ಗ್ರಾಮಸ್ಥರು ಎಲ್ಲ ದೇವಸ್ಥಾನ ಕಟ್ಟಿ 3 ದಿವಸದಿಂದ ಈ ಪ್ರತಿಷ್ಠಾಪನೆ ಕರಗದಮ್ಮ ದೇವಿ ಕುಂಭಾಭಿಷೇಕ ಪ್ರತಿಷ್ಠಾಪನೆ ನಡೀತು. ಮೊದಲನೇ ದಿನ ಬಂದು ಗಣಪತಿ ಪೂಜೆ, ಪುಣ್ಯಾಹ, ಕಲಶಸ್ಥಾಪನೆ, ಅಂಕುರಾರ್ಪಣೆ ಎಲ್ಲ ನಡೀತು. ಗಣಪತಿ ಹೋಮ, ನವಗ್ರಹ ಹೋಮ ಎಲ್ಲ ನಡೀತು. ಎರಡನೇ ದಿನ ಬಂದು ಆ ಕುಂಭ ಆಮೇಲೆ ಅದೇನಿದೆಯೋ ಆ ಕಲಶಕ್ಕೆಲ್ಲ ಅದಕ್ಕೆಲ್ಲ ಆವಾಹನೆ ಮಾಡಿ ಅದರಲ್ಲೆಲ್ಲ ಹೋಮಗಳು, ಗಣಪತಿ ಹೋಮ, ನವಗ್ರಹ ಹೋಮ, ಬ್ರಹ್ಮ ವಿಷ್ಣು ಮಹೇಶ್ವರ ಹೋಮ, ಲಕ್ಷ್ಮೀ ಹೋಮ ಅದಕ್ಕೆಲ್ಲ ಆ ಕಲಶಾರಾಧನೆ ಎಲ್ಲ ಮಾಡಿ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿ ಸ್ಥಳ ಶುದ್ಧಿ ಮಾಡಿ ಬಿಂಬಶುದ್ಧಿ ಮಾಡಿ ಆ ವಿಗ್ರಹಗಳಿಗೆಲ್ಲ ನಾವು ಧಾನ್ಯಾದಿವಾಸ, ಶಯಾದಿವಾಸ, ಕ್ಷೀರಾದಿವಾಸ ಇದೆಲ್ಲ ಮಾಡಿ ಮಹಾಪೂರ್ಣಾವತಿ ಕೊಟ್ಟು ಇವತ್ತು ಆ ದೇವಿಗೆ ಆ ಕುಂಭಾಭಿಷೇಕ ಆ ಕಲಶದ ನೀರೆಲ್ಲ ಹಾಕಿ ದೇವಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಆ ದೇವಿಗೆ ಅಲಂಕಾರ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಮಾಡಿ ಈ ಗ್ರಾಮಸ್ಥರೆಲ್ಲ ಸಹಕರಿಸಿ ಇದು ಒಂದು ದೇವಸ್ಥಾನ ಕಟ್ಟೋದು ಅಂದರೆ ಅದು ಪೂರ್ವಜನ್ಮ ಫಲ ತುಂಬ ಇರಬೇಕು. ಯಾರೋ ಅಂದ್ಕೊಂಡ್ರಿ, ಯಾರೋ ಅಳಬ್ರು, ಯಾರೋ ಸಂಕಲ್ಪ ಮಾಡೋಗಿದ್ದಾರೆ, ಅದೇ ವಂಶಸ್ಥರು ಇಲ್ಲಿ ಕಟ್ಟಿದ್ದಾರೆ, ಇದು ಮಾಡಿದ್ದಾರೆ ಅಷ್ಟೇ. ಇವ್ರು ಅಂದ್ಕೊಂಡು ಅದು ಸಂಕಲ್ಪ ಮಾಡೋದಲ್ಲ, ಆ ವಂಶ ಈ ವಂಶಸ್ಥರು ಸಂಕಲ್ಪ ಮಾಡಿರೋದನ್ನ ಇವರು ಅದನ್ನ ಫಲವಾಗಿ ಅದಕ್ಕೆ ನಿಂತ್ಕೊಂಡು ಆ ಪುಣ್ಯಬಲ ಇವ್ರಿಗಿತ್ತು ಮಾಡಿದ್ದಾರೆ. ಆ ದೇವಿ ಅನುಗ್ರಹ ಇವ್ರ ಮೇಲೆ ಸಂಪೂರ್ಣವಾಗಿರಲಿ, ಆ ದೇವಿ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಮೇಲೆ ಇರಬೇಕು ಅಂತ